Hello all, welcome to ISAT, Interface Schooling and Technologies, Davanagere. Myself Raghu Gurumurthy, Software Developer and IT Trainer. So, ivaga naavu nama Java Programming Explained in Canada da 4th class alli idivi. Illi naavu JDK bagge discuss maadta idivi. Okay? JDK in detail anta helta idare. Eno JDK andre Java Development Kit anta. Naavu class number 2 nalli, class number 3 ನಲ್ಲಿ ನಾವು ಏನು ಮಾಡಿದ್ವಿ ಪ್ರೋಗ್ರಾಮ್ಸ್ ನ ಎಕ್ಸಿಕ್ಯೂಟ್ ಮಾಡಿದ್ವಿ ಸೊ ಒಂದು ಸಿಂಪಲ್ ಪ್ರೋಗ್ರಾಮ್ನ ಏನು ಮಾಡಿದ್ದೆ ನಾನು ಎಕ್ಸಿಕ್ಯೂಟ್ ಮಾಡಿದ್ದೆ ಸೊ ಎಕ್ಸಿಕ್ಯೂಟ್ ಮಾಡಿದಾಗ ನಮ್ಗೆ ಗೊತ್ತಾಯಿತು ಜಾವಾ ಎಲ್ಲಿ ಇನ್ಸ್ಟಾಲ್ ಆಗಿರುತ್ತೆ ಜಾವಾ ಅನ್ನೋ ಫೋಲ್ಡ್ರು JDK ಏನಿದು JDK ಅಂದರೆ ಜಾವಾ ಡೆವಲಪ್ಮೆಂಟ್ ಕಿಟ್ ಇನ್ನೊಂದು JRE ಅಂತ ಇದೆ ಇದು ಜಾವಾ ರನ್ ಟೈಮ್ ಎನ್ವೈರನ್ಮೆಂಟ್ ಅಂತ ನಾವು ಹೇಳ್ತಾ ಇದ್ದೀವಿ ಓಕೆ ಇವಾಗ ಬನ್ನಿ JDKಗೆ ಬನ್ನಿ JDK ಅಂದರೆ ಏನು ಅನ್ನೋದನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ Java Development Kit essentially contains tools to compile, run and various other utilities ಅಂತ ಹೇಳ್ತಾ ಇದ್ದಾರೆ JDK ನಲ್ಲಿ ಏನಿರುತ್ತಪ್ಪ ಅಂದರೆ ಜಾವಾ ಪ್ರೋಗ್ರಾಮ್ನ ಕಂಪೈಲ್ ಮಾಡೋದಕ್ಕೆ ರನ್ ಮಾಡೋದಕ್ಕೆ ಮತ್ತು ಬೇರೆ ಬೇರೆ ಆಪರೇಷನ್ಸ್ ಮಾಡೋದಕ್ಕೆ ಏನಿರುತ್ತೆ ಯುಟಿಲಿಟೀಸ್ ಇರುತ್ತೆ ಅಂದರೆ ಟೂಲ್ಸ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಬಂದುಬಿಟ್ಟು JDK ಆಲ್ಸೋ ಇನ್ಕ್ಲೂಡ್ಸ್ JRE ಅಂದರೆ ಜಾವಾ ರನ್ ಟೈಮ್ ಎನ್ವೈರನ್ಮೆಂಟ್ JDK ಒಳಗಡೆ ಏನಿರುತ್ತೆ JRE ಇರುತ್ತೆ ಸೊ JRE ಏನು ಕೆಲಸ ಮಾಡುತ್ತೆ ಅಂತ ಅಂದರೆ ಟು ರನ್ ಎ ಜಾವಾ ಪ್ರೋಗ್ರಾಮ್ ವಿ ನೀಡ್ JRE ಸೊ ಜಾವಾ ರನ್ ಟೈಮ್ ಎನ್ವೈರನ್ಮೆಂಟ್ ನಮಗೆ ಏನಕ್ಕೆ ಬೇಕಪ್ಪ ಅಂತ ಅಂದರೆ ಜಾವಾ ಪ್ರೋಗ್ರಾಮ್ನ ರನ್ ಮಾಡೋದಕ್ಕೆ ಸೊ ಇದಾದಮೇಲೆ JRE ಒಳಗಡೆ ಮತ್ತೇನಿರುತ್ತೆ ಅನ್ನೋದನ್ನ ನಾವು ನೋಡೋದಾದರೆ ಸೊ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ JRE ಈಸ್ ಈಕ್ವಲ್ ಟು ಜಾವಾ ವರ್ಚುಯಲ್ ಮಷಿನ್ ಪ್ಲಸ್ ಜಾವಾ ಪ್ಯಾಕೇಜಸ್ ಕ್ಲಾಸಸ್ ಯಾವುದ್ಯಾವುದು ಯುಟಿಲ್ ಮ್ಯಾಥ್ ಲಾಂಗ್ AWT ಸ್ವಿಂಗ್ ಅಂತ ಈ ಥರ ಏನೋ ಪ್ಯಾಕೇಜಸ್ ಬರುತ್ತೆ ಸೊ ಅವುಗಳಿರುತ್ತೆ ಅದಾದಮೇಲೆ ರನ್ ಟೈಮ್ ಲೈಬ್ರರೀಸ್ ಇರುತ್ತೆ ಸೊ ದಿಸ್ ಈಸ್ ವಾಟ್ ದಿ JDK ಒಂದು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೋಬೇಕು JDK ಒಳಗಡೆ ಏನಿರುತ್ತೆ ಅಂತ ನಾವು ಒಂದು ಸ್ವಲ್ಪ ಬೋರ್ಡ್ ವರ್ಕ್ ಮಾಡಿಕೊಂಡು ಇಲ್ಲಿ ನೋಡ್ತಾ ಬರೋಣ ಬನ್ನಿ ನೋಡೋಣ ಇಲ್ಲಿ ಸಿ ಇಲ್ಲಿ ವಾಟ್ ವಿ ನೀಡ್ ಟು ಡೂ ಫಸ್ಟ್ ಬಂದ್ಬಿಟ್ಟು ನಾನೇನು ಮಾಡ್ತಾ ಇದ್ದೀನಿ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ದಿಸ್ ಆಸ್ JDK ಓಕೆನಾ ಜಾವಾ ಡೆವಲಪ್ಮೆಂಟ್ ಕಿಟ್ ಈ JDK ಒಳಗಡೆ ಏನಿರುತ್ತೆ ಅಂತ ಅಂದರೆ ದಿಸ್ ಈಸ್ JRE ಸೊ ಈ JRE ಒಳಗಡೆ ಏನಿರುತ್ತಪ್ಪ ಅಂತ ಅಂದರೆ ದಿಸ್ ಈಸ್ JVM ಜಾವಾ ವರ್ಚುಯಲ್ ಮಷಿನ್ ಸೊ ಬರೀ ಜಾವಾ ವರ್ಚುಯಲ್ ಮಷಿನ್ ಇರುತ್ತಾ ಇಲ್ಲ ಪ್ಲಸ್ ಮತ್ತೇನಿರುತ್ತಪ್ಪ ಅಂತ ಅಂದರೆ ಪ್ಯಾಕೇಜಸ್ ಇರುತ್ತೆ ಹೌದಾ ಜೊತೆಗೆ ಮತ್ತೇನಿರುತ್ತೆ ಅಂದರೆ ಒಂದಿಷ್ಟು ರನ್ ಟೈಮ್ ಲೈಬ್ರರೀಸ್ ಇರುತ್ತೆ ಏನಿದು ರನ್ ಟೈಮ್ ಲೈಬ್ರರೀಸ್ ಅಂದರೆ ರನ್ ಟೈಮ್ ಅಂದರೆ ಎಕ್ಸಿಕ್ಯೂಷನ್ ಟೈಮಲ್ಲಿ ಯೂಸ್ ಮಾಡೋವಂಥ ಲೈಬ್ರರೀಸ್ ಲೈಬ್ರರೀಸ್ ಅಂತ ಅಂದರೆ ನಥಿಂಗ್ ಬಟ್ ಸೊ ನಾವೇನಂತ ಕರೀಬೋದು ಒಂದಿಷ್ಟು ಕಲೆಕ್ಷನ್ ಆಫ್ ಫೈಲ್ಸ್ ಅಂತ ಕರಿಬೋದು ಕಲೆಕ್ಷನ್ ಆಫ್ ಫೈಲ್ಸ್ನ ಏನಂತ ಕರಿಬೋದು ನಾವು ಲೈಬ್ರರಿ ಅಂದರೆ ಇದರ ಅರ್ಥ ಏನು JDK ಒಳಗಡೆ JRE ಇರುತ್ತೆ JRE ಒಳಗಡೆ ಏನಿರುತ್ತೆ JVM ಇರುತ್ತೆ ಜೊತೆಗೆ ಒಂದಿಷ್ಟು ಪ್ಯಾಕೇಜಸ್ ಇರುತ್ತೆ ಅದಾದಮೇಲೆ ರನ್ ಟೈಮ್ ಲೈಬ್ರರೀಸ್ ಇರುತ್ತೆ ಓಕೆ ಸೊ ಬನ್ನಿ ಇವಾಗ ನಮ್ಮ ಸ್ಲೈಡ್ಸಿಗೆ ನೋಡೋಣ ಇಲ್ಲಿ ನೆಕ್ಸ್ಟ್ ಪಾಯಿಂಟಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ JDK ಇನ್ ಡೀಟೇಲಲ್ಲಿ ಸೊ ಇಲ್ಲಿ ಜಾವಾ ಸಿ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಒಂದಿಷ್ಟು ಟೂಲ್ಸ್ ಇರುತ್ತೆ ಅಂತ ಹೇಳಿದ್ವಲ್ಲ ನಾವು ಕ್ಲಾಸ್ ನಂಬರ್ 3ನಲ್ಲಿ ಡಿಸ್ಕಸ್ ಮಾಡಿರೋ ಪ್ರಕಾರ ಜಾವಾ ಸಿ ಅನ್ನೋದು ಏನು ಇಟ್ ಈಸ್ ಎ ಕಂಪೈಲರ್ ಆ್ಯಂಡ್ ಬೇಸಿಕಲಿ ಇಟ್ ಕನ್ವರ್ಟ್ಸ್ ಸೋರ್ಸ್ ಕೋಡ್ ಇನ್ ಟು ಜಾವಾ ಬೈಟ್ ಕೋಡ್ ಅಂತ ಹೇಳ್ತಾ ಇದ್ದಾರೆ ಸೊ ಈ ಜಾವಾ ಸಿ ಅನ್ನೋದು ಕಂಪೈಲರ್ ಈ ಕಂಪೈಲರ್ ಏನು ಮಾಡುತ್ತೆ ನಮ್ಮ ಡಾಟ್ ಜಾವಾ ಫೈಲ್ ಇರುತ್ತಲ್ಲ ಅದನ್ನು ಕಂಪೈಲ್ ಮಾಡಿಬಿಟ್ಟು ಓಕೆ ಬೈಟ್ ಕೋಡ್ ಆಗಿ ಕನ್ವರ್ಟ್ ಮಾಡುತ್ತೆ ಏನು ಬೈಟ್ ಕೋಡ್ ಅಂತ ಅಂದರೆ ದಟ್ ಈಸ್ ವಾಟ್ ಇಂಟರ್ಮೀಡಿಯೇಟ್ ಕೋಡ್ ಅಂತ ಹೇಳ್ತೀವಿ ಅದು ಕಂಪ್ಲೀಟ್ ಮಷಿನ್ ಕೋಡ್ ಆಗಿರಲ್ಲ ಇಂಟರ್ಮೀಡಿಯೇಟ್ ಮಷಿನ್ ಕೋಡ್ಗೂ ಮತ್ತು ವಾಟ್ ನಮ್ಮ ಸೋರ್ಸ್ ಕೋಡ್ಗೂ ಮಧ್ಯದಲ್ಲಿರುತ್ತೆ ಅದಕ್ಕೆ ನಾವೇನಂತ ಕರಿತೀವಿ ಬೈಟ್ ಕೋಡ್ ಅಂತ ಕರಿತೀವಿ ಅದೇ ನಥಿಂಗ್ ಬಟ್ ಯಾವುದು ಡಾಟ್ ಕ್ಲಾಸ್ ಫೈಲ್ ಇರುತ್ತಲ್ಲ ದಟ್ ಈಸ್ ವಾಟ್ ಬೈಟ್ ಕೋಡ್ ಅಂತ ಹೇಳ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಇಲ್ಲೇನು ಹೇಳ್ತಾ ಇದ್ದಾರೆ ಜಾವಾ ಸಿ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವೇನು ಮಾಡಿದ್ವಿ ನಮ್ಮ ಕ್ಲಾಸ್ ನಂಬರ್ 3ನಲ್ಲಿ ಆ ಪ್ರೋಗ್ರಾಮ್ನ ಲೋಡ್ ಮಾಡಿಬಿಟ್ಟು ಇಂಟರ್ಪ್ರಿಟ್ ಮಾಡಿದ್ವಿ ಸೊ ಅದಕ್ಕೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಯಾವ ಟೂಲ್ನ ಯೂಸ್ ಮಾಡಿದ್ವಿ ಜಾವಾ ಅನ್ನೋ ಟೂಲ್ನ ಯೂಸ್ ಮಾಡಿದ್ವಿ ಈ ಜಾವಾ ಅನ್ನೋ ಟೂಲ್ ಏನು ಅಂತ ಹೇಳ್ತಾ ಇದ್ದಾರೆ ಇಟ್ ಈಸ್ ಎ ಸಿಂಪ್ಲಿ ಎ ಲೋಡರ್ ದಟ್ ವರ್ಕ್ಸ್ ಫಾರ್ ಆಲ್ ದಿ ಜಾವಾ ಅಪ್ಲಿಕೇಶನ್ಸ್ ಆಲ್ಸೋ ದಿಸ್ ಪರ್ಟಿಕ್ಯುಲರ್ ಟೂಲ್ ಇಂಟರ್ಪ್ರಿಟ್ಸ್ ದಿ ಕ್ಲಾಸ್ ಫೈಲ್ ಜನರೇಟೆಡ್ ಬೈ ಜಾವಾ ಸಿ ಅಂತ ಹೇಳ್ತಾ ಇದ್ದಾರೆ ಈ ಜಾವಾ ಅನ್ನೋದೇನೋ
ಲೋಡರ್ ಅಂತ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಇದು ಏನ್ ಮಾಡ್ತಾ ಇದೆ, ಪ್ರೋಗ್ರಾಮ್ನ ಜಾವಾ ವರ್ಚುವಲ್ ಮಷಿನ್ಗೆ ಲೋಡ್ ಮಾಡಿದ್ಮೇಲೆ ಅದನ್ನ ಇಂಟರ್ಪ್ರಿಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಬಂದು ನೋಡ್ತಾ ಹೋಗೋಣ. ಆಪ್ಲೆಟ್ ವೀವರ್ ಅನ್ನೋದು ಇನ್ನೊಂದು ಟೂಲ್ ಇರುತ್ತೆ. ಈ ಟೂಲ್ ಏನ್ ಮಾಡ್ತಾ ಇದೆಯಪ್ಪ ಅಂತ ಅಂದ್ರೆ, ಒಂದಿಷ್ಟು ವೆಬ್ ಅಪ್ಲಿಕೇಶನ್ ರಿಲೇಟೆಡ್ ಕಾನ್ಸೆಪ್ಟ್ಸ್ ನ ವೆಬ್ ಬ್ರೌಸರ್ ಅಲ್ಲಿ ರನ್ ಮಾಡೋ ಬದಲು ಆಪ್ಲೆಟ್ ವೀವರ್ ಅನ್ನೋ ಒಂದು ಟೂಲ್ ನ ಪ್ರೊವೈಡ್ ಮಾಡ್ತಾ ಇದೆ ಜೆಡಿಕೆ. ಅದರಲ್ಲಿ ನಾವೇನ್ ಮಾಡ್ಬೋದು, ರನ್ ಮಾಡ್ಬೋದು. ಓಕೆ, ಇದಾದ್ಮೇಲೆ ಸೊ ಇಲ್ಲಿ ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ, ಜಾವಾ ಇಂಟರ್ಪ್ರಿಟರ್ ದಿ ಬೈಟ್ ಕೋಡ್ ಡಾಟ್ ಕ್ಲಾಸ್ ಫೈಲ್ ಇರುತ್ತಲ್ಲ ಅದು, ಅದನ್ನು ಏನಾಗಿ ಕನ್ವರ್ಟ್ ಮಾಡುತ್ತಪ್ಪ ಅಂದ್ರೆ ಮಷಿನ್ ಕೋಡ್ ಆಗಿ ಕನ್ವರ್ಟ್ ಮಾಡುತ್ತೆ, ಡಿಪೆಂಡಿಂಗ್ ಅಪಾನ್ ದಿ ಅಂಡರ್ಲೈಯಿಂಗ್ ಆಪರೇಟಿಂಗ್ ಸಿಸ್ಟಮ್ ಅಂಡ್ ಹಾರ್ಡ್ವೇರ್ ಕಾಂಬಿನೇಷನ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಈ ಜೆ ವಿ ಎಂ ಇರುತ್ತಲ್ಲ, ಏನ್ ಮಾಡ್ತಾ ಇದೆಯಪ್ಪ ಅಂದ್ರೆ ಡಾಟ್ ಕ್ಲಾಸ್ ಫೈಲ್ನ ಇಂಟರ್ಪ್ರಿಟ್ ಮಾಡಿಬಿಟ್ಟು, ಸೊ ಆಪರೇಟಿಂಗ್ ಸಿಸ್ಟಮ್ ಅಥವಾ ಅದರದ್ದು ಹಾರ್ಡ್ವೇರ್ ಕಾಂಬಿನೇಷನ್ ಇರುತ್ತಲ್ಲ ಅದಕ್ಕೆ ತಕ್ಕನಾದಂತಹ ಮಷಿನ್ ಕೋಡ್ನ ಜನರೇಟ್ ಮಾಡುತ್ತೆ. ಅವಾಗ ಏನ್ ಮಾಡುತ್ತೆ, ಹಾರ್ಡ್ವೇರ್ಗೆ ಮತ್ತೆ ಆಪರೇಟಿಂಗ್ ಸಿಸ್ಟಮ್ಗೆ ಅರ್ಥ ಆಗುತ್ತೆ, ಆ ಕೋಡ್ನ ರನ್ ಮಾಡಿಬಿಟ್ಟು ಔಟ್ಪುಟ್ನ ಜನರೇಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದಾದ್ಮೇಲೆ ಸೊ ಈ ಜೆ ವಿ ಎಂ ಹೇಳ್ತಾ ಇದ್ದಾರಲ್ಲ, ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ದಿ ಥಿಂಗ್ಸ್ ಲೈಕ್ ಗಾರ್ಬೇಜ್ ಕಲೆಕ್ಷನ್, ಅರೇ ಬೌಂಡ್ ಚೆಕಿಂಗ್ ಎಕ್ಸೆಟ್ರಾ ಅಂತ ಹೇಳ್ತಾ ಇದ್ದಾರೆ. ಏನಿದ್ರ ಅರ್ಥ, ಒಂದಿಷ್ಟು ಗಾರ್ಬೇಜ್ ಕಲೆಕ್ಷನ್, ಏನು ಗಾರ್ಬೇಜ್ ಕಲೆಕ್ಷನ್ ಅಂತ ಅಂದ್ರೆ ಅಲೋಕೇಟೆಡ್ ಆಗಿರೋ ಮೆಮೊರಿನ ಡಿ ಅಲೋಕೇಟ್ ಮಾಡೋದು, ದಟ್ ಈಸ್ ನಥಿಂಗ್ ಬಟ್ ಗಾರ್ಬೇಜ್ ಕಲೆಕ್ಷನ್. ಅದಾದ್ಮೇಲೆ ಅರೇ ರಿಲೇಟೆಡ್ ಚೆಕಿಂಗ್ಸು ಆಪರೇಷನ್ಸ್ನೆಲ್ಲ ಜೆ ವಿ ಎಂ ಏನ್ ಮಾಡುತ್ತೆ, ಇಟ್ ವಿಲ್ ಟೇಕ್ ಕೇರ್ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ದೇರ್ ಇಸ್ ಎ ಒನ್ ಮೋರ್ ಕಾಂಪೊನೆಂಟ್ JIT ಅಂತ ಹೇಳ್ತಾ ಇದ್ದಾರೆ. ಇದನ್ನ ನಾವು ಜಸ್ಟ್ ಇನ್ ಟೈಮ್ ಕಂಪೈಲರ್ ಅಂತ ಕರಿತೀವಿ. ಇದು ಎಲ್ಲಿರುತ್ತೆ, ಇದು JVM ಅಲ್ಲಿ ಇರುತ್ತೆ. ಇದೇನ್ ಮಾಡುತ್ತೆ ಅನ್ನೋದನ್ನ ನೋಡ್ತಾ ಬರೋಣ. JIT ಇಸ್ ದಿ ಪಾರ್ಟ್ ಆಫ್ ಜಾವಾ ವರ್ಚುವಲ್ ಮಷಿನ್. ಓಕೆ, ದಟ್ ಹೆಲ್ಪ್ಸ್ ಟು ಸ್ಪೀಡ್ ಅಪ್ ದಿ ಎಕ್ಸಿಕ್ಯೂಷನ್ ಟೈಮ್. ಸೊ ಸ್ಪೀಡ್ ಆಗಿ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಇದೇನ್ ಮಾಡ್ತಾ ಇದೆ, JIT ಹೆಲ್ಪ್ ಮಾಡ್ತಾ ಇದೆ. ಪಾರ್ಟ್ಸ್ ಆಫ್ ಬೈಟ್ ಕೋಡ್ ದಟ್ ಹ್ಯಾವ್ ಸಿಮಿಲರ್ ಫಂಕ್ಷನಾಲಿಟಿ ಅಟ್ ದಿ ಸೇಮ್ ಟೈಮ್ ಕಂಪೈಲ್ಡ್ ಬೈ JIT ಅಂಡ್ ಸೇವ್ಸ್ ಟೈಮ್ ನೀಡೆಡ್ ಫಾರ್ ಕಂಪೈಲೇಷನ್. ಅಂದ್ರೆ ಈ ಬೈಟ್ ಕೋಡ್ ಅಲ್ಲಿ ಯಾವುದು ಸಿಮಿಲರ್ ಕೋಡ್ ಇರುತ್ತೆ, ಪದೇ ಪದೇ ರನ್ ಆಗುವಂತ ಕೋಡ್ ಇರುತ್ತೆ, ಅದನ್ನ JIT ತಗೊಂಡ್ಬಿಟ್ಟು ಸೊ ರೆಸ್ಪೆಕ್ಟಿವ್ ಮಷಿನ್ ಕೋಡ್ ಆಗಿ ಏನ್ ಮಾಡುತ್ತೆ, ಕನ್ವರ್ಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ದಟ್ಸ್ ಇಟ್, ದಿಸ್ ಈಸ್ ವಾಟ್ ದಿ ವರ್ಕಿಂಗ್ ಆಫ್ JIT. ಸೊ ನೆಕ್ಸ್ಟ್ ಬನ್ನಿ, ಇಲ್ಲಿ ಒಂದು ಡಯಾಗ್ರಾಮ್ ತೋರಿಸ್ತಾ ಇದ್ದಾರೆ. ಈ ಡಯಾಗ್ರಾಮ್ ಅಲ್ಲಿ ಎಲ್ಲ ಸಮ್ ಅಪ್ ಮಾಡಿ ನಾವೇನ್ ಮಾಡ್ಬೋದು, ಇಲ್ಲಿ ತನಕ ಏನೇನು ಡಿಸ್ಕಸ್ ಮಾಡಿದ್ವಿ ಅದನ್ನೆಲ್ಲ ಸಮ್ ಅಪ್ ಮಾಡ್ಬೋದು. ಸೊ ಇಲ್ಲಿ ಜಾವಾ ಸೋರ್ಸ್ ಫೈಲ್ ಇದೆ. ಸೊ ಇದನ್ನ ನಾನೇನ್ ಮಾಡ್ತಾ ಇದ್ದೀನಿ, ಜಾವಾ ಕಂಪೈಲರ್ ಜಾವಾ ಸಿ ಯೂಸ್ ಮಾಡಿಕೊಂಡು ಸೊ ಬೈಟ್ ಕೋಡ್ ಆಗಿ ಏನ್ ಮಾಡ್ತಾ ಇದ್ದೀನಿ, ಜನರೇಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಡಾಟ್ ಕ್ಲಾಸ್ ಫೈಲ್ ಸಿಕ್ಕಿರುತ್ತೆ. ಈ ಕ್ಲಾಸ್ ಫೈಲ್ನ ಜಾವಾ ಅನ್ನೋ ಲೋಡರ್ ಮತ್ತೆ ಇಂಟರ್ಪ್ರಿಟರ್ ಮುಖಾಂತರ ನಾನೇನ್ ಮಾಡ್ತಾ ಇದ್ದೀನಿ, ಸೊ ಜಾವಾ ವರ್ಚುವಲ್ ಮಷಿನ್ಗೆ ಹಾಕ್ತಾ ಇದ್ದೀನಿ. ಜಾವಾ ವರ್ಚುವಲ್ ಮಷಿನ್ಗೆ ಹಾಕ್ಲಿಕ್ಕಿಂತ ಮುಂಚೆ ಇಲ್ಲೇನಾಗುತ್ತೆ, ಒಂದಿಷ್ಟು ಕ್ಲಾಸ್ ಲೈಬ್ರರೀಸ್ ಎಲ್ಲ ಇರುತ್ತಲ್ಲ, ಪ್ಯಾಕೇಜಸ್ಸು ಮತ್ತು ಬೇರೆ ಸಪೋರ್ಟಿಂಗ್ ಫೈಲ್ಸ್ ಇರುತ್ತಲ್ಲ ಅದೆಲ್ಲ ಏನಾಗುತ್ತೆ, ಸೊ ನಮ್ಮ ಬೈಟ್ ಕೋಡ್ ಜೊತೆ ಸೇರಿಕೊಂಡು ಲೋಡ್ ಆಗುತ್ತೆ. ಲೋಡ್ ಆಗಿ ಎಲ್ಲಿಗೆ ಬರ್ತಾ ಇದೆ, ಇಲ್ಲಿ ಜಾವಾ ವರ್ಚುವಲ್ ಮಷಿನ್ಗೆ ಬರ್ತಾ ಇದೆ. ಇಲ್ಲಿ ಜಾವಾ ವರ್ಚುವಲ್ ಮಷಿನ್ನಲ್ಲಿ ಜಾವಾ ಇಂಟರ್ಪ್ರಿಟರು ಮತ್ತು ಜಸ್ಟ್ ಇನ್ ಟೈಮ್ ಕಂಪೈಲರ್ JIT ಕಂಪೈಲರ್ ಎರಡು ಸೇರಿಕೊಂಡು ಏನು ಮಾಡುತ್ತಪ್ಪ ಅಂದರೆ ರೆಸ್ಪೆಕ್ಟಿವ್ ಮಷಿನ್ ಕೋಡ್ನ ಜನರೇಟ್ ಮಾಡುತ್ತೆ. ಸೊ ಆ ಮಷಿನ್ ಕೋಡ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತಪ್ಪ ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ ಮತ್ತೆ ಹಾರ್ಡ್ವೇರ್ ಮೇಲೆ ಏನಾಗಿರುತ್ತೆ, ಡಿಪೆಂಡ್ ಆಗಿರುತ್ತೆ. ಕೊನೆಗೆ ನಮ್ಗೆ ಏನ್ ಸಿಗುತ್ತಪ್ಪ ಅಂತ ಅಂದ್ರೆ ರನ್ ಮಾಡಿದಾಗ ವಿ ಆರ್ ಗೋಯಿಂಗ್ ಟು ಗೆಟ್ ಔಟ್ಪುಟ್. ಓಕೆ, ದಟ್ಸ್ ಇಟ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ, ಇಲ್ಲಿ ಡಿಫೈನ್ JDK ವಿತ್ ಇಟ್ಸ್ ಕಾಂಪೊನೆಂಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ JDK ಕಾಂಪೊನೆಂಟ್ಸ್ನೆಲ್ಲ ನಾವೇನು ಮಾಡಿದ್ದಾಯ್ತು, ಡಿಸ್ಕಸ್ ಮಾಡಿದ್ದಾಯ್ತು. JDKಯಲ್ಲಿ ಏನಿರುತ್ತೆ, JRE ಇರುತ್ತೆ. JRE ಏನಿರುತ್ತೆ, ಜಾವಾ ವರ್ಚುವಲ್ ಮಷಿನ್ ಇರುತ್ತೆ. ಅದಾದ್ಮೇಲೆ ಒಂದಿಷ್ಟು ಪ್ಯಾಕೇಜಸ್ ಇರುತ್ತೆ ಮತ್ತು ರನ್ ಟೈಮ್ ಲೈಬ್ರರೀಸ್ ಇರುತ್ತೆ. ಅದಾದ್ಮೇಲೆ ಜೊತೆಗೆ ಈ JRE ಆದ್ಮೇಲೆ ವಾಟ್ JVM ಅಲ್ಲಿ ಏನು ಬರುತ್ತೆ ಅಂದರೆ JIT ಜಸ್ಟ್ ಇನ್ ಟೈಮ್ ಕಂಪೈಲರ್ ಸಹ ಇರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ, ಲಿಸ್ಟ್ ಔಟ್ ದಿ ಅಪ್ಲಿಕೇಶನ್ ಆಫ್ ಜಾವಾ ಸಿ ಅಂಡ್ ಜಾವಾ. ಜಾವಾ ಸಿ ಅನ್ನೋದು ಕಂಪೈಲೇಷನ್ ಮಾಡುತ್ತೆ, ಜಾವಾ ಅನ್ನೋದು JVM ಬೈಟ್ ಕೋಡ್ ಅಂದರೆ ಡಾಟ್ ಕ್ಲಾಸ್ ಫೈಲ್ನ ಲೋಡ್ ಮಾಡುತ್ತೆ, ಜೊತೆಗೆ ಇಂಟರ್ಪ್ರಿಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದಾದ್ಮೇಲೆ ಎಕ್ಸ್ಪ್ಲೈನ್ JIT ಕಂಪೈಲರ್. ಈ JIT ಕಂಪೈಲರ್ ಇದೆಯಲ್ಲ, ಇದೇನ್ ಮಾಡುತ್ತೆ, ಸೆಕೆಂಡ್ ಲೆವೆಲ್ ಆಫ್ ಕಂಪೈಲೇಷನ್ ಮಾಡ್ತಾ ಇದೆ. ಫಸ್ಟ್ ಜಾವಾ ಸಿ ಒಂದು ಲೆವೆಲ್ಗೆ ಕಂಪೈಲೇಷನ್ ಮಾಡಿರುತ್ತೆ, ಅದನ್ನ ನಾವು ಸುಡೋ ಕಂಪೈಲೇಷನ್ ಅಂತೀವಿ. ಸೊ ಈ JIT ಕಂಪೈಲರ್ ಏನ್ ಮಾಡುತ್ತೆ, ರಿಪಿಟೇಟಿವ್ ಆಗಿ ಎಕ್ಸಿಕ್ಯೂಟ್ ಆಗೋ ಅಂತ ಕೋಡ್ನ ತಗೊಂಡ್ಬಿಟ್ಟು ಕಂಪೈಲ್ ಮಾಡಿಬಿಟ್ಟು ಬೈಟ್ ಕೋಡ್ನ ಬೈಟ್ ಕೋಡ್ನಿಂದ ಮಷಿನ್ ಕೋಡ್ನ ಏನ್ ಮಾಡಿರುತ್ತೆ, ಜನರೇಟ್ ಮಾಡಿರುತ್ತೆ. ಸೊ ದಟ್ಸ್ ಇಟ್. ಇವಾಗ ನಾವು ನಮ್ಮ ವಾಟ್ ವಿಡಿಯೋದ ಎಂಡಿಗೆ ಬಂದಿದ್ದೀವಿ. ಸೊ ಇಲ್ಲಿ ವಿಡಿಯೋದ ಎಂಡಿಗೆ ಬಂದ ಮೇಲೆ
ವಾಟ್ ವಿ ನೀಡ್ ಟು ಸಿ, ಇದರದ್ದು ರಿಲೇಟೆಡ್ ನೋಟ್ಸ್ ಬೇಕು ಮತ್ತು ಪ್ರೋಗ್ರಾಮ್ಸ್ ಬೇಕಪ್ಪ ಅಂದರೆ ನಮ್ಮ ವೆಬ್ಸೈಟ್ www.isat.guru ನೀವೇನು ಮಾಡಬೇಕಾಗುತ್ತೆ, ಫ್ರೀಯಾಗಿ ಲಾಗಿನ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೋಬೋದು. ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು ಆಲ್, ಹ್ಯಾವ್ ಎ ನೈಸ್